2020 ನಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಗೆ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ವೆರಿ ವೆರಿ ಕ್ವಿಕ್ ಅಂಡ್ ಬೇಗನೆ ಮಾಡ್ಬಿಡೋಣ. ಮಿಸ್ಟರ್ ಪ್ರಶಾಂತ್ ಎಸ್ಟಿಮೇಟ್ ದ ಫಾಲೋಯಿಂಗ್ ಇನ್ಕಮ್ಸ್ ರಿಲೆವೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ 8,60,000. ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್. ಅಷ್ಟೇ ಕೇಳಿರೋ. ಈಗ ಫಸ್ಟ್ ಟ್ಯಾಕ್ಸಿಬಲ್ ಇನ್ಕಮ್ ಮಾಡೋಣ. ಫಸ್ಟ್ ಒನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ ಈಸ್ 1,40,000. ಓಕೆನಾ? ಬೇಕಾದ್ರೆ ರೂಲ್ಸ್ ಹಾಕೋಬಹುದು. ಎರಡನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ 8,60,000. ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ? 10 lakhs ಆಯ್ತು. ಕರೆಕ್ಟಾ? ಇದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೆಯೋಣ. ಇದರಲ್ಲಿ ಏನಾದರೂ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಇಂದ 80U ಇದೆಯಾ ಅಂದ್ರೆ ಏನು ಇಲ್ಲ. ಕರೆಕ್ಟಾ? ಅಲ್ಲಿಗೆ 10 lakhs ಏನ್ ಬಂತು? ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಬಂತು. ಕರೆಕ್ಟಾ? ಈಗ ಟ್ಯಾಕ್ಸ್ ಲಯಬಿಲಿಟಿ ಏನ್ ಮಾಡೋದು? ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು ಅಂದ್ರೆ ಟೋಟಲ್ ಇನ್ಕಮ್ ಎಷ್ಟಪ್ಪ ಇದೆ ನಮ್ಮ ಹತ್ರ? 10 lakhs ಇದೆ. ಹೌದಾ? ಫಸ್ಟ್ 2.5 lakh ರೂಪಾಯಿಗೆ 1 rupee ಟ್ಯಾಕ್ಸ್ ಹಾಕಲ್ಲ. ಕರೆಕ್ಟಾ? 2.5 lakhದಿಂದ 5 lakh ಡಿಫರೆನ್ಸ್ ಎಷ್ಟು ಬರುತ್ತೆ? ಈಗ ಡಿಫರೆನ್ಸ್ ಎಷ್ಟು ಬರುತ್ತೆ? ಇದು 7.5 lakh. ಈಗ 2.5 lakhದಿಂದ 5 lakhಕ್ಕೆ ಡಿಫರೆನ್ಸ್ ಎಷ್ಟಿದೆ? 2.5 lakh ಬರುತ್ತೆ. ಹಾಗಾದ್ರೆ ಅದಕ್ಕೆ ಎಷ್ಟು ಪರ್ಸೆಂಟ್? 5% 12,500. 5 lakhದಿಂದ 10 lakhಕ್ಕೆ ಡಿಫರೆನ್ಸ್ ಎಷ್ಟಿದೆಯಪ್ಪ? ಎಷ್ಟಿದೆ? 5 lakh ಇದೆ. 5 to 10 lakhs ಎಷ್ಟಿದೆ? 5%. ಎಷ್ಟು ಪರ್ಸೆಂಟ್ ಹಾಕ್ತೀವಿ? 20% ಹಾಕ್ತೀವಿ. ಎಷ್ಟು ಬರುತ್ತೆ? 1 lakh ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? 10 lakhs ಅಂದ ಏನು ಇಲ್ಲ. ಕರೆಕ್ಟಾ? ಇದಕ್ಕಾಗಿದ್ರೆ 30% ಬರೋದು, ಏನು ಬರೋಲ್ಲ. ಅಲ್ಲಿಗೆ ಎಷ್ಟು ಬರುತ್ತೆ ಟೋಟಲ್? 1,12,500. ಅದಕ್ಕೆ 4% ಎಸ್ ಆರ್ 4,500. ಅಲ್ಲಿಗೆ ಟೋಟಲ್ 1,17,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಇದನ್ನ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಕರೆಕ್ಟಾ? ಈಗ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ರೇಟು, ಓಕೆನಾ, ಟ್ಯಾಕ್ಸ್ ಲಯಬಿಲಿಟಿ 1,17,000 ಬರ್ತಾ ಇದೆ. ಇದಕ್ಕೆ 15% ಎಷ್ಟು ಬೇಕು? 35,120. ಇನ್ನ 25% ಎಷ್ಟು? ನೀವು ಕರೆಕ್ಟ್ ಆಗಿ ಹೇಳ್ಬೇಕು ನಂಬರ್. 120 ಅಂತ ಹೇಳಿದ್ರೆ ದಯವಿಟ್ಟು ಕರೆಕ್ಟ್ ಆಗಿ ಹೇಳಿ. ನೆಕ್ಸ್ಟ್ 29,250. ಇಷ್ಟು ಟೋಟಲ್ ಮಾಡಿದ್ರೆ 1,17,000 ಬರಬೇಕು. ಓಕೆನಾ? ಇದಕ್ಕೆ 6 ಮಾರ್ಕ್ಸ್ ಅಂತ.